ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರ್ಯ ಬಾಧ್ಯತೆಗಳು ಪುಟ 378. ನಂಬಿಕೆ ಮತ್ತು ಅಂಧಶ್ರದ್ದೆ ಇವುಗಳಲ್ಲಿ ಅಗಾಧವಾದ ವ್ಯತ್ಯಾಸಗಳನ್ನು ನಾವು ಗ್ರಹಿಸಬೇಕಾಗುವುದು. ಕೋಟ್ಯಾಂತರ ಜನರು ಅಂಧಶ್ರದ್ದೆ ಮೂಢನಂಬಿಕೆಗಳನ್ನು ಹೊಂದಿದವರೂ ಆಗಿದ್ದಾರೆ. ಅಂತಹವರು ಸಾವಿರಾರು ಅಸಮಂಜಸವಾದ ಸಂಗತಿಗಳನ್ನು ಯಾವುದೇ ಸಾಕ್ಷಿಗಳಿಲ್ಲದೆ ಸುಲಭವಾಗಿ ನಂಬಿಬಿಡುತ್ತಾರೆ. ಈ ಮೂಢನಂಬಿಕೆಯುಳ್ಳವರು ನಂಬಬಾರದವುಗಳನ್ನು ನಂಬುವುದೂ ಮಾತ್ರವಲ್ಲ, ಇಂತಹವರು ಅನ್ಯ ಜನರ ನಾಡಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ. ಅವರಲ್ಲಿ ಲಕ್ಷಾಂತರ ಜನರು ಕ್ರೈಸ್ತ ಹೆಸರುಗಳನ್ನು ಹೊಂದಿರುತ್ತಾರೆ ಮತ್ತು ಯಾವುದಾದರೂ ಪಂಗಡಕ್ಕೆ ಸೇರಿದವರಾಗಿರುತ್ತಾರೆ. ಇಂತಹ ಮೂಢನಂಬಿಕೆಗಳನ್ನು ಸುಲಭವಾಗಿ ನಂಬುವುದನ್ನು ಖಂಡಿಸಬೇಕು, ದೂಷಿಸಬೇಕು, ದೂರವಿರಬೇಕು ಮತ್ತು ಸೋಲಿಸಬೇಕು. ನಿಜವಾದ ನಂಬಿಕೆಯನ್ನು ಪ್ರೋತ್ಸಾಹಿಸಬೇಕು, ಹೆಚ್ಚಿಸಿಕೊಳ್ಳಬೇಕು, ಬಲಪಡಿಸಿಕೊಳ್ಳಬೇಕು ಮತ್ತು ಬೆಳೆಯುವಂತೆ ಮಾಡಬೇಕು. ದೇವರ ಮೇಲಣ ಭಕ್ತಿ ಎಂದರೆ ಆತನ ವಾಗ್ದಾನಗಳ ಮೇಲೆ ಬೆಳೆಸಿಕೊಳ್ಳುವ ವಿಶ್ವಾಸ, ಭರವಸೆ, ನಂಬಿಕೆಗಳೇ ಹೊರತು ಮಾನವ ಸಂಪ್ರದಾಯಗಳ ಮೇಲೆ, ತತ್ವಜ್ಞಾನದ ಮೇಲೆ ಅಥವಾ ಊಹಾಪೋಹಕಗಳ ಮೇಲೆ ಅಲ್ಲ. ದೇವರು ಆತನ ಹೆಸರು ಅಭಿಪ್ರಾಯ ನೀಡುವಂತೆ ಸ್ವಯಂ ಇರುವಾತನು ಸರ್ವಶಕ್ತನೂ, ಮಹಾಜ್ಞಾನಿಯೂ, ನ್ಯಾಯಾಧಿಪತಿಯೂ ಮತ್ತು ಸರ್ವ ಸೃಷ್ಟಿಯನ್ನು ಪ್ರೀತಿ ಮಾಡುವವನೂ ಆಗಿರುತ್ತಾನೆ. ಆತನನ್ನು ಯಾರು ದೃಢ ವಿಶ್ವಾಸದಿಂದ ಹುಡುಕುತ್ತಾರೋ ಅವರಿಗೆ ಆತನು ಪ್ರತಿಫಲವನ್ನು ನೀಡುವವನಾಗಿದ್ದಾನೆಂದು ನಾವು ನಂಬುವುದಾದಲ್ಲಿ ಅದರ ಪರಿಣಾಮವಾಗಿ ನಾವು ಆತನನ್ನು ಹುಡುಕುತ್ತೇವೆ, ಆತನನ್ನು ತಿಳಿದುಕೊಳ್ಳಲು ಮತ್ತು ಆತನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇವೆ. ಈ ರೀತಿಯಾಗಿ ತಿಳಿದು ಅರ್ಥ ಮಾಡಿಕೊಳ್ಳುವುದರಿಂದ ನಮಗೆ ಅದರಲ್ಲಿ ಭರವಸೆ ಮೂಡುತ್ತದೆ. ಅದರಲ್ಲಿ ಭರವಸೆ ಮೂಡುವಾಗ ನಾವು ನಮ್ಮ ಜೀವನ ಕ್ರಮವನ್ನು ಅದರಂತೆ ನಿರ್ದೇಶಿಸಿಕೊಳ್ಳುತ್ತೇವೆ. ವಿಶ್ವಾಸದ ಈ ಆರಂಭವು ದೇವರ ಅನುಗ್ರಹದಡಿಯಲ್ಲಿ ಕ್ರಿಸ್ತನನ್ನು ದೇವರೊಡನೆ ಮರು ಅನ್ಯೂನ್ಯತೆ ಹೊಂದುವ ಮತ್ತು ಆತನ ಕೃಪೆ ಹಿಂದಿರುಗುವ ನೂತನ ಮತ್ತು ಜೀವವುಳ್ಳ ಮಾರ್ಗವನ್ನಾಗಿ ನಮಗೆ ಸೂಚಿಸುತ್ತದೆ. ಈ ವಿಶ್ವಾಸವು ಕ್ರಿಸ್ತನನ್ನು ಗ್ರಹಿಸುವುದರಿಂದ ಮತ್ತು ತನ್ನನ್ನೇ ವಿಧೇಯತೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ವೃದ್ಧಿಗೊಳ್ಳುತ್ತದೆ. ಕರ್ತನ ಆಶೀರ್ವಾದಗಳು ಅದರ ಮೇಲೆ ಹೆಚ್ಚಾಗಿ ಬರುತ್ತದೆ ಮತ್ತು ನೂತನ ಸೃಷ್ಟಿಯನ್ನು ಅಂಗೀಕರಿಸುವುದರ ಮತ್ತು ಅದರ ಸದಸ್ಯತ್ವ ಹೊಂದುವುದರ ಷರತ್ತು ಮತ್ತು ನಿಯಮಗಳ ಬಗ್ಗೆ ಜ್ಞಾನೋದಯವನ್ನುಂಟು ಮಾಡುತ್ತದೆ. ಬೆಳೆಯುತ್ತಿರುವ ನಂಬಿಕೆಯು ದೇವರ ವಾಗ್ದಾನಗಳನ್ನು ಗ್ರಹಿಸುತ್ತದೆ. ದೇವರ ಬಾಧ್ಯಸ್ಥರಾಗುವ ಮತ್ತು ಕರ್ತನು ವಿಮೋಚಕನೂ ಆದ ಕ್ರಿಸ್ತನೊಂದಿಗೆ ಜೊತೆ ವಾರಸುದಾರರಾಗುವುದನ್ನು ಗ್ರಹಿಸುವಂತೆ ಮಾಡುತ್ತದೆ. ಇದರ ಫಲಿತಾಂಶವೇನೆಂದರೆ ಆತ್ಮನ ಆಶೀರ್ವಾದ ಹುಟ್ಟುವಿಕೆ, ಪುತ್ರರೆನಿಸಿಕೊಂಡು ಅಭಿಷೇಕ ಹೊಂದುವ ಸೌಭಾಗ್ಯ. ಮುಂದುವರೆದ ಪರಿಣಾಮವೇನೆಂದರೆ ದೇವದರ್ಶನ ಗುಡಾರದ ಪವಿತ್ರ ಸ್ಥಾನದ ಬಂಗಾರದ ದೀಪಸ್ತಂಭದ ಬೆಳಕಿನೊಂದಿಗೆ ಹೆಚ್ಚಾಗಿ ಜ್ಞಾನೋದಯವನ್ನುಂಟಾಗಿ ನಂಬಿಕೆ ಕಣ್ಣುಗಳು ಅದಿಲ್ಲದೆ ನೋಡಲಾಗದವುಗಳನ್ನು ನೋಡಲು ಶಕ್ತರನ್ನಾಗಿ ಮಾಡುವುದು. ಬೆಳಕಿನ ಬಗ್ಗೆ, ಹುಳಿ ಇಲ್ಲದ ರೊಟ್ಟಿಯ ಬಗ್ಗೆ, ಬಂಗಾರದ ಧೂಪಸ್ತಂಭದ ಧೂಪದ ಬಗ್ಗೆ ಮತ್ತು ತೆರೆಯ ಆಚೆ ಬದಿಯಲ್ಲಿರುವ ಕೃಪಾಸನದ ಬಗ್ಗೆ ಮಹಾಯಾಜಕನ ವಿಶೇಷ ಸೇವೆಯನ್ನು ಗ್ರಹಿಸುವುದು ಜೀವವುಳ್ಳ ವಿಧೇಯತೆಯ ನಂಬಿಕೆಯು ದೇವರ ವಾಕ್ಯಗಳಲ್ಲಿ ಪ್ರಕಟಿಸಿರುವಂತೆ ಕ್ರಮೇಣವಾಗಿ ಈ ವಿಧದ ರೀತಿಯಲ್ಲಿ ದೈವ ಕೃಪೆ ಮತ್ತು ಆಶೀರ್ವಾದದ ಲಕ್ಷಣಗಳನ್ನು ಹೊಂದಿಕೊಂಡು ಅದು ಬಲದಿಂದ ಬಲಕ್ಕೆ, ಸ್ಪಷ್ಟತೆಯಿಂದ ಸ್ಪಷ್ಟತೆಗೆ ಬೆಳೆಯುತ್ತಾ ಕಡೆಗೆ ನೂತನ ಮನಸ್ಸಿನ ಪ್ರಾಥಮಿಕ ಭಾಗವಾಗಿ ಬಿಡುತ್ತದೆ. ಈ ಅನುಕೂಲಕರ ಅಂಶದಿಂದ ಈ ಹಿಂದೆ ಅದು ನೋಡಲಾಗದ ಸಂಗತಿಗಳನ್ನು ನೋಡುತ್ತದೆ. ಈ ಬಗ್ಗೆ ಅಪೋಸ್ತಲನು ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತಹದ್ದನ್ನೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ, 1 ಕೊರಿಂಥ 2:9 ಎಂದು ಬರೆಯುತ್ತಾನೆ. ಆತ್ಮನಿಂದ ಉದಾರಿಸಲ್ಪಟ್ಟ ವಾಗ್ದಾನದ ಮಾತುಗಳ ಮೂಲಕ ಇದು ಮಿಗಿಲಾದ ಮಹತ್ತರವಾದ ಮತ್ತು ಅತ್ಯಮೂಲ್ಯವಾದ ಸಂಗತಿಗಳನ್ನು, ಪರಲೋಕದ ಸಂಗತಿಗಳನ್ನು, ಪ್ರಥಮ ಪುನರುತ್ಥಾನದಲ್ಲಿ ಪಡೆದುಕೊಳ್ಳಲಿರುವ ಮಹಿಮಾ ಸಂಗತಿಗಳನ್ನು, ಆಗ ಸ್ಥಾಪಿತವಾಗಲಿರುವ ದೇವರ ರಾಜ್ಯವನ್ನು, ಈ ಲೋಕದ ಎಲ್ಲಾ ಕುಟುಂಬಗಳಿಗೆ ಆಶೀರ್ವಾದಗಳನ್ನು ತರುವ ನೀತಿವಂತಹ ಆಳ್ವಿಕೆಯನ್ನು, ಪಾಪದ ಪರಾಜಯ ಮತ್ತು ದೇವರ ಮಹಿಮೆಯೊಂದಿಗಿನ ಸಹಕರಿಸಿದ ಪ್ರತಿ ವ್ಯಕ್ತಿ ಮತ್ತು ಸಂಗತಿಗಳ ನಾಶನವನ್ನು ದೇವರ ಪ್ರೀತಿ ನಿಯಮಕ್ಕೆ ಅನುಸಾರವಾಗಿ ತೋರಿಸುತ್ತದೆ. ನೂತನ ಸೃಷ್ಟಿಯು ಇವೆಲ್ಲವುಗಳ ವಿಶ್ವಾಸದ ತಿಳುವಳಿಕೆಯ ಕಣ್ಣುಗಳ ಮೂಲಕ ನೋಡುತ್ತದೆ. ಈ ಕಣ್ಣುಗಳು ಸ್ವಾಭಾವಿಕ ಮನುಷ್ಯನಿಗೆ ಅಸ್ಪಷ್ಟವಾದ ಮತ್ತು ಅನಿಶ್ಚಿತವಾದ ಇದರಲ್ಲಿನ ಅನೇಕ ಸಂಗತಿಗಳನ್ನು ಈ ಕಣ್ಣುಗಳು ನೋಡುತ್ತವೆಂದು ಅಪೋಸ್ತಲನು ಭರವಸೆ ನೀಡುವವನಾಗಿದ್ದಾನೆ. ಯಾಕೆಂದರೆ ನಮಗಾದರೂ
ದೇವರು ತನ್ನ ಆತ್ಮನ ಮೂಲಕ ಇದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. 1 ಕೊರಿಂಥ 2 ಅಧ್ಯಾಯ 9 ಮತ್ತು 10 ವಚನಗಳು ಎಂಬುವಂಥದ್ದೇ.